फ्रेंड्स, वेलकम बैक टू माय चैनल। इवती ना व्लॉग ना शुरू माड्ता इदीनि। सो ಹೊಸ ವರ್ಷ 2025 ಇಸ್ವಿ ಕಳೆದು 2021 ಇಸ್ವಿ ಬರ್ತಾ ಇದೆ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಹೋದ ವರ್ಷ ಅಂತೂ ಎಲ್ರಿಗೂನು ಸಾಮಾನ್ಯವಾಗಿ 2020 ಅಂತಂದ್ರೆ ಒಂದು ಸ್ವಲ್ಪ ಕೆಟ್ಟದ್ದು ಅಂತಾನೆ ಹೇಳ್ತಾರೆ ತುಂಬಾ ಜನ. ಆದ್ರೆ ಈ ವರ್ಷ 2021 ಇವಾಗ ಏನೇನಿದೆ ಸಿಚುಯೇಷನ್ಗಳೆಲ್ಲ ಅದೆಲ್ಲ ಸಾಲ್ವ್ ಆಗ್ಬಿಟ್ಟು ಈ ವರ್ಷನಾದ್ರೂ ಆರಾಮಾಗಿರೋ ತರ ಆಗ್ಲಿ ಅಂತ ಅದೇರಲ್ಲಿ ಪ್ರಾರ್ಥಿಸ್ಕೊಳ್ಳೋಣ. ಸೊ ಮತ್ತೊಮ್ಮೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಕೂಡ. ಸೊ ಬನ್ನಿ, ಇವತ್ತಿನ ಬ್ಲಾಗ್ನ ಶುರು ಮಾಡ್ತೀನಿ. ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ನಾನು ಈ ರೀತಿ ರೆಡಿ ಆಗಿದ್ದೀನಿ ನೋಡಿ. ಲಾಂಗ್ ಕುರ್ತಾ ಇದು, ರಾಯಲ್ ಬ್ಲೂ ಕಲರ್ದು, ನನ್ನ ಫೇವ್ರೆಟ್ ಅಲ್ವಾ. ರಾಯಲ್ ಬ್ಲೂ, ನೆವಿ ಬ್ಲೂ ಮತ್ತೆ ಪ್ಯಾರೆಟ್ ಗ್ರೀನ್, ಪಿಂಕ್, ಇದು ನನ್ನ ಫೇವ್ರೆಟ್ ಕಲರ್ಸ್. ಸೊ ಆದ್ರಿಂದ ಇವತ್ತು ಈ ಕುರ್ತಾ ಹಾಕೊಂಡಿದ್ದೀನಿ. ಸೊ ಮತ್ತೆ ಇದಕ್ಕೆ ತಕ್ಕನಾಗಿ ಹೇಗೆ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಅನ್ನೋದು ಕೇಳ್ತಾ ಇರ್ತೀನಿ. ನನಗಿಂತ ಹೇಗೆ ಮೇಕಪ್ ಮಾಡ್ಕೋತೀರಾ ಅಂತ. ನಾನೇನು ಯಾವುದೇ ರೀತಿ ಫೌಂಡೇಶನ್ ಎಲ್ಲ ಜಾಸ್ತಿ ಅಪ್ಲೈ ಮಾಡಲ್ಲ. ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ, ಒಂದು ಸ್ವಲ್ಪ ನಾರ್ಮಲ್ ಆಗಿರೋ ಮನೆಯಲ್ಲೇ ಇರೋ ಮೇಕಪ್ ಐಟಮ್ಸ್ನಲ್ಲೇ ನಾನು ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅನ್ನೋದು ಒಂದು ಸಿಂಪಲ್ ಆಗಿ ತೋರಿಸ್ತೀನಿ. ಅಂದರೆ 5-10 ನಿಮಿಷದಲ್ಲಿ ಹೇಗೆ ಮೇಕಪ್ ಮಾಡ್ಕೋಬೋದು ಅನ್ನೋದನ್ನ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಸೆಲೆಬ್ರೇಷನ್ ಮಾಡ್ತೀವಿ, ಸೆಲೆಬ್ರೇಷನ್ ಜೊತೆಗೆ ಇವತ್ತಿನ ಬ್ಲಾಗ್ ಇರುತ್ತೆ, ಮತ್ತು ಮೇಕಪ್ ಮಾಡೋದ್ರ ಜೊತೆಗೆ ಇವತ್ತಿನ ಬ್ಲಾಗ್ ಇರುತ್ತೆ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಏನಿಲ್ಲ, ಜಸ್ಟ್ ಅಲ್ಲಿ ಲೈಕ್ ಅನ್ನೋ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸೊ ಲೈಕ್ ಮಾಡಿ ಅಂತ ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ. ಮತ್ತು ಕಮೆಂಟ್ ಮಾಡಿ. ಮತ್ತೊಮ್ಮೆ ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನೋಡಿ, ನನ್ನ ಕುರ್ತ ಸಾಲ ಈ ರೀತಿ ಇದೆ. ಮತ್ತೆ ಸಣ್ಣ ಆಗಿದ್ದೀನಿ, ಸಣ್ಣ ಆಗಿರೋಕ್ಕೆ ಏನು ಟಿಪ್ಸ್ ನಿಖಿತ ಅಂತ ಕೇಳ್ತಿದ್ರಿ, ಅದನ್ನ ಯಾವ್ದಾರು ನೆಕ್ಸ್ಟ್ ಬ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಖಂಡಿತ ಶೇರ್ ಮಾಡ್ತೀನಿ. ಓಕೆ, ನಮ್ಮ ಹೀರೋ ಈ ರೀತಿ ರೆಡಿಯಾಗಿದ್ದಾನೆ. ಬ್ಲ್ಯಾಕ್ ಶರ್ಟ್, ನಮ್ಮ ಬುವನನ್ನು ನೋಡಿ ಕಾಪಿ ಮಾಡಿ ಬ್ಲೂ, ಸಾರಿ, ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡಿದ್ದಾನೆ. ಓಕೆ ಓಕೆ ಫ್ರೆಂಡ್ಸ್, ಇವಾಗ ಸಿಂಪಲ್ ಮೇಕಪ್ ಮಾಡ್ಕೊಳ್ತೀನಿ. ತುಂಬ ಜನ ಕೇಳ್ತಾನೆ ಇರ್ತೀರಾ, ನಾನು ಆಲ್ಮೋಸ್ಟು ನಾನು ಮಾಡ್ಕೊಳ್ಳೋ ಮೇಕಪ್ನ ಯಾವಾಗಲೂ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಮೇಕಪ್ನ ತೋರಿಸ್ತಾನೆ ಇರ್ತೀನಿ. ಆದರೂ ಇವತ್ತು ಈ ಕಾಸ್ಟ್ಯೂಮ್ಸ್ಗೆ ಅಂದರೆ ಈ ಕುರ್ತಾಗೆ ಯಾವ ರೀತಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನ ಒಂದ್ಸರಿ ತೋರಿಸ್ಬಿಡ್ತೀನಿ, ನೋಡ್ಕೊಬಿಡಿ, ಪಟಪಟ ಅಂತ ಮಾಡ್ಬಿಡ್ತೀನಿ. ಫಸ್ಟಿಗೆ ವ್ಯಾಸ್ಲಿನ್, ಯಾವಾಗಲೂ ಮಾಯಿಶ್ಚರೈಸರ್ ಕ್ರೀಮ್ ಅಪ್ಲೈ ಮಾಡಬೇಕು. ಫಸ್ಟ್ ನಾನು ವ್ಯಾಸ್ಲಿನ್ನ ಅಪ್ಲೈ ಮಾಡಿ ಈ ಥರ ನಾನು ಹ್ಯಾಂಡ್ ಕೈಗಳಿಗೆ, ಹ್ಯಾಂಡ್ಸಿಗಾಗಲಿ, ಲೆಗ್ಗಿಗಾಗಲಿ, ಮತ್ತು ಇದಕ್ಕೆ ಫೇಸ್ಗಾಗಲಿ ಫಸ್ಟ್ ವ್ಯಾಸ್ಲಿನ್ನೇ ಅಪ್ಲೈ ಮಾಡೋದು. ಯೆಲ್ಲೋ ಕಲರ್ ಬಾಟಲ್ ವ್ಯಾಸ್ಲಿನ್ ಇದು. ನೆಕ್ಸ್ಟ್ ಮಾಯಿಶ್ಚರೈಸರ್ ಕ್ರೀಮ್ ಮೈ ಗ್ಲ್ಯಾಮ್. ಖಾಲಿ ಆಗ್ತಾ ಬಂದಿದೆ, ತಗೋಬೇಕು ಒಂದು ಹೊಸದು, ಅಮೆಝಾನ್ನಲ್ಲಿ ಸಿಗುತ್ತೆ. ಓಕೆ, ಇಷ್ಟೇ ಹಾಕೋದು, ಜಾಸ್ತಿ ಏನು ಹಾಕಲ್ಲ. ನೆಕ್ಸ್ಟು ಫೇರ್ ಆ್ಯಂಡ್ ಲವ್ಲಿ, ಅದು ನೋಡಿ ಸ್ವಲ್ಪ ಸ್ವಲ್ಪನೇ ಅಪ್ಲೈ ಮಾಡ್ತೀನಿ, ಜಾಸ್ತಿನೂ ಅಪ್ಲೈ ಮಾಡಲ್ಲ. ಆಗಲೇ ನೋಡಿ, ಇಲ್ಲಿ ನೋಡಿ ಶೈನಿ ಶೈನಿ ಥರ ಕಾಣಿಸ್ತಾ ಇದೆ. ತ್ಯಾಂಗೋಡ್, ಏನಂದ್ರೆ ನಾನು ಜಾಸ್ತಿ ಪಿಂಪಲ್ಗಳು ಉಳಿಯಲ್ಲ. ಸೊ ಫ್ರೆಂಡ್ಸ್, ಈಗ ಒಂದು ಟಿಪ್ಸ್ ಹೇಳಬೇಕು ನಿಮಗೆ, ಪಿಂಪಲ್ ಇದ್ರೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ರೆ, ಅಂದರೆ ತುಂಬ ಪಿಂಪಲ್ಸ್ ಇದ್ರೆ ಫೇಸ್ಗೆ ಅಂತ. ಸೊ ಪಿಂಪಲ್ಸ್ ಇದ್ರೆ ನೀವು ಕೆಲವ್ರಿಗೆ ಹಣೆ ಮೇಲೆ ಬರುತ್ತೆ, ಅವ್ರಿಗೆ ಹೇರ್ ಸ್ಕ್ಯಾಲ್ಪು ಡ್ರೈ ಇದ್ದು ಮತ್ತು ಡ್ಯಾಂಡ್ರಫ್ ಇತ್ತು ಅಂತಂದರೆ ಅವ್ರಿಗೆ ಇಲ್ಲಿ ಪುಟ್ಟ ಪುಟ್ಟ ಹೆಂಗೆ ಅಂದರೆ ನುಚ್ಚು ಮರಳು ಮರಳು ಥರ ಪಿಂಪಲ್ಸ್ ಬರುತ್ತೆ ಡ್ರೈ ಸ್ಕಿನ್ ಅವ್ರಿಗೆ. ಅವ್ರೇನು ಮಾಡಿ ಅಂದರೆ ಮುಲ್ತಾನ್ ಮಟ್ಟಿ ಮತ್ತು ಸ್ಯಾಂಡಲ್ ಪೌಡರ್ ಇದೆರಡೂ ಮಿಕ್ಸ್ ಮಾಡಿ ರೋಸ್ ವಾಟರ್ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಸೊ ಫೇಸ್ಗೆಲ್ಲ ಅಪ್ಲೈ ಮಾಡಿ ಕಂಪ್ಲೀಟಾಗಿ ಅದೆಲ್ಲ ಉದುರ್ಕೊಂಡು ಹೋಗುತ್ತೆ. ಸೊ ಕಮ್ಮಿ ಆಗುತ್ತೆ ಪಿಂಪಲ್. ಇವಾಗ ಹೊಸ್ದಾಗಿ ಬರ್ತಾ ಇದೆ ಅಲ್ವಾ, ಮಂತ್ಲಿ ಹೆಣ್ಮಕ್ಳಿಗೆ ಬಂದೇ ಬರುತ್ತೆ, ಅವರಿಗೆ ಪಿಂಪಲ್ಸ್ ಏನಾದರೂ ಬರ್ತಾ ಇತ್ತು ಅಂತ ಹೇಳಿದ್ರೆ ಅಲ್ಲಿಯೂ ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಸ್ವಲ್ಪ ಜಜ್ಜಿಬಿಟ್ಟು ಅದರ ರಸನ ಇಲ್ಲಿಗೆ ಅಪ್ಲೈ ಮಾಡಿ, ಇಲ್ಲ ಬೆಳ್ಳುಳ್ಳಿ ಸಮೇತ ಇಲ್ಲಿಡಿ, ಒಂದು 15-20 ನಿಮಿಷದವರೆಗೂ ಇಲ್ಲಿಡಿ. ಅದು ಘಾಟಿಗೆನೆ
ಫುಲ್ ಎಲ್ಲ ಪೇಯಿನ್ ಕಡಿಮೆ ಆದಂಗಾಗಿ ಬೇಗನೆ ಪಿಂಪಲ್ಸ್ ದಪ್ಪ ಆಗೋದು ಅಲ್ಲೇ ಕಡಿಮೆ ಆಗುತ್ತೆ. ಮತ್ತೆ ಹಂಗೆ ಬಿಟ್ಬಿಡ್ಬೇಡಿ, ಅದೇನಾಗ್ಬಿಡುತ್ತೆ ಅಂತಂದ್ರೆ ಬರ್ನ್ ಆದಂಗೆ ಆಗ್ಬಿಡುತ್ತೆ. ನಾನು ಒಂದ್ಸರಿ ಹಿಂಗೆ ಆಗಿದೆ ನನಗೆ, ಅದಕ್ಕೋಸ್ಕರ ಇವಾಗ ಪಟಾಪಟ ಅಂತ ಮಾಡ್ಕೊತೀವಿ. ಸೊ ಕಾಂಪಿಟೇಷನ್ ತರ ಇದು ಆಯ್ತಾ, ಒಂದು 5 ನಿಮಿಷದಲ್ಲಿ ಮೇಕಪ್ ಮಾಡ್ಕೋಬೇಕು. ನಮ್ಮನೇಲಿ ಎಲ್ಲ ಮೇಕಪ್ ಮಾಡ್ಕೊಳ್ಳೋದು ಸಾಮಾನ್ಯವಾಗಿ ನಮ್ಮನೇಲಿ ಅಂತಲ್ಲ, ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಮಕ್ಳು ಮೇಕಪ್ ಮಾಡ್ಕೊಳ್ಳೋದು ತುಂಬಾ ಲೇಟ್ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಓಕೆನಾ. ಅಷ್ಟೇ ಫೇರೆಂಡಲ್ಲಿ ಅಪ್ಲೈ ಮಾಡಿದೆ ನಾನು ಇವತ್ತು. ಫೌಂಡೇಶನ್ ಅಪ್ಲೈ ಮಾಡ್ಲಾ ಬೇಡವಾ? ಓಕೆ, ಮೆಬಿಲಿಂದು ಫಿಟ್ ಮಿ ಈ ಶೇಡ್ ಆಕ್ಚುಲಿ 322 ಇದು. ನನಗೆ ಅಷ್ಟೊಂದು ಈ ಸೆಟ್ಟಾಗಲ್ಲ, ಬ್ಲ್ಯಾಕ್ ಆಗಿಬಿಡುತ್ತೆ. ಆದರೆ ಒಂದೇ ಒಂದು ಚೂರು ಅಪ್ಲೈ ಮಾಡ್ತೀನಿ, ಸುಮ್ಮನೆ ಒಂದು ಸ್ವಲ್ಪ ಅಷ್ಟೇ, ಜಾಸ್ತಿ ಇಲ್ಲ. ಆಗಲೇ ಇದು 1 ಇಯರ್ ಆಯಿತು, ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ ಅಂತನಾದರೂ ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡ್ತೀನಿ ಆಯಿತಾ. ಓಕೆ, ಅಷ್ಟೇ, ಸುಮ್ಮನೆ ಜಾಸ್ತಿ ಫೌಂಡೇಶನ್ ಹಾಕಲ್ಲ. ನೆಕ್ಸ್ಟ್ ಪೌಡರ್, ವೈಟ್ ಟೋನ್ ಫೇಸ್ ಪೌಡರ್. ನಾವು ಹೇಗೆ ಡ್ರೆಸ್ ಹಾಕ್ಕೊಳ್ತೀವಿ ಅನ್ನೋದು ಒಂದು ಮುಖ್ಯ ಆಗತ್ತೆ, ಮತ್ತೆ ಅದ್ರ ತಕ್ಕನಾಗಿ ಹೇಗೆ ನಾವು ಮೇಕಪ್ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯ ಆಗತ್ತೆ. ಓಕೆನಾ? ಸರಿ, ಇವಾಗ ಆಯಿತು, ಪೌಡರ್ ಅಪ್ಲೈ ಮಾಡಿದ್ದು ಕೂಡ ಆಯಿತು. ನೆಕ್ಸ್ಟ್ ಕಾಜಲ್ ಏನಿದೆ, ಮೇನ್ ಇದೆ ಹೆಣ್ಮಕ್ಳಿಗೆ ಕಾಜಲ್ ಲಿಪ್ಸ್ಟಿಕ್, ಅದೆರಡೂ ಅಪ್ಲೈ ಮಾಡಿದ್ಮೇಲೆನೇ ನಿಮಗೆ ಹೇಗಿದೆ ಫೇಸ್ ಅನ್ನೋದು ಗೊತ್ತಾಗೋದು. ಸೊ ನೋಡಿ ಇವಾಗ ನನ್ನ ಫೇಸ್ ಯಾವ ರೀತಿ ಕಾಣಿಸ್ತದೆ, ಕಾಜಲ್ ಅಪ್ಲೈ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ, ಅವಾಗ ಮುಖಕ್ಕೆ ಒಂದು ಲಕ್ಷಣ ಅಂತ ಬರೋದು. ಕಡೆ ಹಚ್ಚಿ ಒಂದ್ ಕಡೆಗೂ ಇನ್ನೊಂದ್ ಕಡೆಗೂ ವ್ಯತ್ಯಾಸ ತೋರಿಸ್ತೀನಿ ಆಯ್ತಾ. ನೋಡಿ ಈ ಕಣ್ಣಿಗೂ ಈ ಕಣ್ಣಿಗೂ ವ್ಯತ್ಯಾಸ ಹೆಂಗಿದೆ. ಓಕೆ, ಈ ಕಡೆನೂ ಅಪ್ಲೈ ಮಾಡ್ಬಿಡ್ತೀನಿ ಅಷ್ಟೇ. ವಿತಿನ್ 5 ಮಿನಿಟ್ಸಲ್ಲಿ ಪಟಪಟ ಅಂತ ಮಾಡ್ಕೊಳ್ತಾ ಇರೋದು ನಾನು, ತುಂಬ ಟೈಮ್ ತಗೊಳ್ತಾ ಇಲ್ಲ, ಪೌಡರ್ ಎಲ್ಲ ಬಿದ್ದಿದೆ. ನೋಡಿ ಕಾಜಲ್ ಅಪ್ಲೈ ಮಾಡಿದ್ಮೇಲೆ ಒಂದು ಸ್ವಲ್ಪ ಅರ್ಧ ಲುಕ್ ಚೇಂಜ್ ಆಯಿತು. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕಾಜಲ್ನ ಹಂಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಲೆಂತಿಯಾಗಿ ಕಾಣಿಸ್ಲಿ ಐಬ್ರೋ ಅಂತ ಅಷ್ಟೆ. ಓಕೆ, ಅಷ್ಟೇ ಲಿಪ್ಸ್ಟಿಕ್ ಸ್ಟೇಕ್ ಬೇಕಿದು. ಫಸ್ಟು ಲಿಪ್ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಈ ಥರ ಉಜ್ಜಿ ಕ್ಲೀನ್ ಮಾಡ್ಕೊಳ್ಳಿ, ಯಾಕೆಂತಂದರೆ ಅದು ಈ ವಿಂಟರ್ ಸೀಸನಲ್ಲಿ ಸ್ವಲ್ಪ ತುಟಿಗಳೆಲ್ಲ ಒಡಿತವೆ. ಆ ಟೈಮಲ್ಲಿ ಆಲಿಂಕೆನೆ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ನಿವಿಯಾದು ಲಿಪ್ ಬಾಮ್ ಬರುತ್ತೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ನಾನು ನೈಟ್ ಟೈಮು ಅದನ್ನು ಅಪ್ಲೈ ಮಾಡ್ತೀನಿ. ಸೊ ಇಲ್ಲ ಲಿಪ್ಸ್ಟಿಕ್ ಹಚ್ಚಿದಾಗ ಇಲ್ಲಾಂತಂದರೆ ಹಾಗೆ ಪದ್ರ ಪದ್ರ ಥರ ಸಿಗ್ತಾ ಇರತ್ತೆ. ಅದಕ್ಕೆ ಈ ರೀತಿ ನೋಡಿ, ಇವಾಗ ಫುಲ್ಲು ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ರೀತಿ ಲಿಪ್ ಲೈನರ್ನ ಅಪ್ಲೈ ಮಾಡೋದ್ರಿಂದ ಹೇಗನ್ಸುತ್ತೆ ಅಂದರೆ ಡಬಲ್ ಶೇಡ್ ಥರ ಕಾಣಿಸುತ್ತೆ. ಈ ಲೋಯರ್ ಲಿಪ್ಪಲ್ಲಿ ಒಂದು ಶೇಡ್ ಥರ ಕಾಣಿಸುತ್ತೆ, ಸೆಂಟ್ರ್ನಲ್ಲಿ ಒಂದು ಕಲರ್ ಹಚ್ಚಿದಂಗೆ ಕಾಣಿಸುತ್ತೆ. ಸೊ 2 ಶೇಡ್ ಥರ ಕಾಣಿಸುತ್ತೆ. ಸೊ ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಲಿಪ್ಸ್ಟಿಕ್ ಹಚ್ಚಿದ್ಮೇಲೆ ಇನ್ನೂ ಫೇಸ್ಗೆ ಸ್ವಲ್ಪ ಗ್ಲೋ ಜಾಸ್ತಿ ಅಂತ ಅನಿಸ್ತಾ ಇದೆ ಅಲ್ವಾ. ಹಾಗೇನೆ ಅದೇ ಲಿಪ್ಸ್ಟಿಕ್ಗೆ ಸ್ವಲ್ಪ ವ್ಯಾಸ್ಲಿನ್ ಅಪ್ಲೈ ಮಾಡಿಕೊಂಡು ಕೈಗೆ ನೋಡಿ ವ್ಯಾಸ್ಲಿನ್ನ ಸ್ವಲ್ಪ ಹಿಂಗ ಅಪ್ಲೈ ಮಾಡಿಕೊಂಡು ಅದನ್ನು ನಾನು ಹೀಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಇದು ಚೆನ್ನಾಗಿ ಕಾಣಿಸ್ತಾ ಇದೆ, ಅದಕ್ಕಿಂತ ಇದೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ.
ಡನ್. ಐ ಲೈನರ್ನ ಸ್ವಲ್ಪ ಲೈಟಾಗಿ ಹಾಕ್ತೀನಿ ಅಷ್ಟೇ ನೋಡಿ. ಲೈಟಾಗಿ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ತುಂಬ ಮೇನ್ ಆಯ್ತಾ. ನೆಕ್ಸ್ಟ್ ಹೇರ್ ಇದಕ್ಕೆ ಫ್ರೀ ಹೇರ್ ಬೇಕು ಆರೇ ಚೆನ್ನಾಗಿ ಕಾಣಿಸೋದು. ಸೊ ಹೀಗೆ ಕರ್ಲಿ ಕರ್ಲಿ ಸ್ಟ್ರೈಟ್ನಿಂಗ್ ಬೇಕಾದ ಮಾಡ್ಬೋದು ಇಲ್ಲ ತಲೆ ಕರ್ಲಿ ಮಾಡ್ಬೋದು. ಸರ ಸೆಂಟ್ರಲಿ ತಗೊಂಡು ಮಾಡ್ಕೋಬೋದು. ಓಕೆನಾ? ಇಲ್ಲ ಅಂದ್ರೆ ಈ ಕಡೆ ಕರ್ತದ್ದು ಲೆಫ್ಟ್ ಸೈಡ್ ಕರ್ತದ್ದು ಈ ತರ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಈ ಕಡೆ ಕರ್ತದ್ದು ಈ ತರ ನಾವು ಮಾಡ್ಕೋಬೋದು ಇಷ್ಟೇ. ಇಲ್ಲ ಅಂದ್ರೆ ನನ್ನ ಸ್ಟೈಲ್ ಫುಲ್ ವೇರ್ ತಿಂಗೆ ಹಾಕೊಂಡು ಒಂದು ಹಾಕೊಂಡು ಇತರ ಒಂದಷ್ಟು ಫ್ರೀ ಹೇರ್ಗಳೆಲ್ಲ ಹೀಗೆಲ್ಲ ಬಿಟ್ಕೊಂಡು ತೋರಿಸ್ತೀನಿ. ಸೊ ಇಲ್ಲಾದ್ರೆ ಈ ರೀತಿ ಒಂದು ತುರ್ಬ ಹಾಕ್ಕೊಂಡು ಲೂಸಾಗಿ ಸ್ವಲ್ಪ ತುರ್ಬ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಹೇರ್ಗಳನ್ನ ಮುಂದೆ ಈ ಥರ ಬಿಟ್ಕೊಂಡು ಸ್ವಲ್ಪ ಈ ರೀತಿ ಬಿಟ್ಕೊಂಡ್ರು ರೆಡಿ. ಸೊ ನನ್ನ ಮೇಕಪ್ ರೆಡಿ ಆದ. ಸೊ ನನ್ನ ಮೇಕಪ್ ಆಯಿತು ಇಷ್ಟೇ, ಸಿಂಪಲ್ ಮೇಕಪ್. ನೋ ಫೌಂಡೇಶನ್, ನೋ ಫೌಂಡೇಶನ್ ಅಂದರೆ ಅದೇ ಸ್ವಲ್ಪ ಫೌಂಡೇಶನ್ ಹಚ್ಚಲಿಲ್ಲ ಅಂತಂದ್ರೂ ಏನು ಪ್ರಾಬ್ಲಮ್ ಇಲ್ಲ, ಹೀಗೆ ಇರುತ್ತೆ ನನ್ನ ಮೇಕಪ್ಪು. ಫೌಂಡೇಶನ್ ಸ್ವಲ್ಪ ಲೈಟಾಗಿ ನೀವೇ ನೋಡಿದ್ರಲ್ಲ, ಸುಮ್ಮನೆ ಏನೋ ಹಚ್ಚಲ ಬೇಡುವ ಅಂತ ಸುಮ್ಮನೆ ಹಿಂಗೆ ಹಿಂಗೆ ಅಂದೆ ಅಷ್ಟೇ. ನಿಮಗೆ ತೋರಿಸ್ಬೇಕಲ್ಲ ಯಾವಾಗಲೂ ಒಂದೇ ಥರ ಮೇಕಪ್ ತೋರಿಸ್ತಾರೆ ಇವರು ಅಂತ ಅನ್ಬಾರ್ದಪ್ಪ, ಅದಕ್ಕೋಸ್ಕರ ಸುಮ್ಮನೆ ಹಾಗೆ ತೋರಿಸ್ತೆ. ಸೊ ಅಷ್ಟೇ ನೋಡಿ ಫ್ರೆಂಡ್ಸ್. ಲಿಪ್ಸ್ಟಿಕ್, ಕಾಜಲ್, ಬೊಟ್ಟು ಇದು ಮೇನ್ ಹೈಲೈಟ್ ಆಗುತ್ತೆ. ಸೊ ಫೈನಲಿ ನನ್ನ ಔಟ್ಫಿಟ್ ಈ ರೀತಿ ಇದೆ. ರಾಯಲ್ ಬ್ಲೂ ಕಲರ್, ಮೈ ಫೇವ್ರೇಟ್, ನನ್ನ ಫೇವ್ರೇಟ್ ಇದು. ಸೊ ಓಕೆನಾ? ಸೊ ನೆಕ್ಸ್ಟು ನ್ಯೂ ಇಯರ್ ಪಾರ್ಟಿ ಫಂಕ್ಷನ್ ಅದನ್ನು ಇವಾಗಲ್ಲ, ಆಮೇಲೆ ಮಾಡೋದು 12 ಗಂಟೆಗೆ. ಸೊ ಅವಾಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಇವಾಗ ಒಂದು ಹಂಗೆ ಡ್ರೈವ್ ಹೋಗ್ಬರೋಣ. ಡ್ರೈವ್ ಮಾಡಿಕೊಂಡು ಕಾರ್ನ ಒಂದು ರೌಂಡ್ ಹಂಗೆ ಸುತ್ಕೊಂಬರೋಣ. ಚೆನ್ನಾಗಿ ರೆಡಿ ಆಗಿದ್ದೀನಿ ಬೇರೆ, ಮತ್ತು ನಿದ್ದೆ ಬಂದ್ಬಿಡುತ್ತೆ ಇವಾಗ. ಹೋಗಿ ಮಲ್ಕೊಳ್ಳೋಕೆ ಹೋಯ್ತು ಅಂದರೆ ಇನ್ನು 12 ಗಂಟೆವರೆಗೂ ಸೆಲೆಬ್ರೇಟ್ ಮಾಡೋರು ರಕ್ಷಿತ್ ಮಲ್ಕೊಬೇಡಿ ಅಮ್ಮ ಪ್ಲೀಸ್ ಅಮ್ಮ ಅಂತ ಹೇಳೋನೆ. ಅಲ್ಲಿವರೆಗಾದ್ರೂ ಎಚ್ಚರವಾಗಿರ್ಬೇಕಲ್ಲ. ಸೊ ಅದಕ್ಕೆ ಒಂದು ರೌಂಡು ಕಾರಲ್ಲಿ ಹೋಗಿ ಡ್ರೈವ್ ಮಾಡಿಲ್ಲ ಅಲೆ. ನಾನು ಒಂದು 4 ಡೇಸ್ ಆಯಿತು ಡ್ರೈವಿಂಗ್ ಹೋಗಿ ಬಂದು, ನಾನು ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀನಿ. ಓಕೆನಾ? ಒಂದು 3 ಡೇಸ್ಗೊಂದ್ಸರಿನಾದರೂ ಒಂದು ಸರಿ ಹಿಂಗೆ ಹೋಗಿ ಸುತ್ತಾಡ್ಕೊಂಡು ಒಂದು ರೌಂಡಿಂಗೆ ಬರ್ತೀನಿ. ಇವತ್ತು ಒಂದು ರೌಂಡ್ ಹಂಗೆ ಹೋಗ್ಬಿಟ್ಟು ಬರೋಣ. ಬನ್ನಿರಿ, ಇನ್ನೂ ಟೈಮ್ ಇದೆ ಅಲ್ಲ, ಇವಾಗ ಇನ್ನೂ 10:30. ಸೊ ಬನ್ನಿರಿ ಅಂತ ಹೇಳಿದೆ. ರಕ್ಷಿತಂತೂ ಇಲ್ಲ. ಸೊ ನಾವಿಬ್ಬರೇ ಲವ್ ಬರ್ಡ್ಸ್ ಥರ ಇಬ್ಬರೇ ಹೋಗ್ಬಿಟ್ಟು ಬರೋಣ, ಬನ್ನಿರಿ ಅಂತ ಹೇಳ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಬನ್ನಿ, ಹೋಗ್ಬಿಟ್ಟು ಬರೋಣ. ಇವಾಗ ಅವ್ರು ಹತ್ತಿದ್ದಾರೆ, ನಾನು ಹೋಗಿ ಹತ್ತಬೇಕಾಗಿತ್ತು. ಇವಾಗ ಅವ್ರು ಹತ್ತು ಕೂತ್ಕೊಂಡವ್ರೆ. ಬನ್ನಿ ಹೋಗ್ಬಿಟ್ಟು ಬರೋಣ ಒಂದು ರೌಂಡ್ ಹಂಗೆ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ತುಂಬ ದಿನ ಆಯ್ತಲ್ವಾ ಇಬ್ಬರು ಪಕ್ಕದಲ್ಲಿ ಕೂತ್ಕೊಂಡು. ಹೋಗಿ ಬಂದು ಊರಿಗೆ ಹೋಗ್ಬೇಕಾರೆ ಬೂನ ಕೂತ್ಕೊಂಡಿದ್ದ. ಇನ್ನೊಂದು ಏನು ಟೆನ್ಷನ್ ಇಲ್ಲ ಗೊತ್ತಾ, ಹೆಲ್ಮೆಟ್ ಹಾಕೊಬೇಕು ಅನ್ನೋದೇನು ಟೆನ್ಷನ್ ಇಲ್ಲ. ನಾರ್ಮಲ್ ಆಗಿ ಗಾಡಿ ಮೇಲೆ ಕೂತ್ಕೊಂಡ್ರೆ ಹೆಲ್ಮೆಟ್ ಹಾಕೋಬೇಕಪ್ಪ ಅನ್ನೋ ಥರ ಅನಿಸುತ್ತೆ. ಸೊ ಕೇಳ್ತಾ ಇದ್ರಿ, ಒಂದಿಬ್ರು ವ್ಯೂವರ್ಸ್ ಕೇಳ್ತಾ ಇದ್ರಿ, ಕಮೆಂಟ್ ಮಾಡಿರಿ, ನಿಖಿತಾ ನಿಮ್ಗೆ ಗಾಡಿಗೂ ಅಂದ್ರೆ 2-ವೀಲರ್ಗೂ, ಇವಾಗ 4-ವೀಲರ್ ತಗೊಂಡಿದ್ರಿ ಕಾರಿಗೂ, ಏನ್ ವ್ಯತ್ಯಾಸ ಇದೆ, ಏನ್ ಚೇಂಜಸ್ ಅನಿಸ್ತಾ ಇದೆ ನಿಮ್ಗೆ ಅಂತ ತಿಳಿಸಿ ಅಂತ ಹೇಳಿದ್ರಿ. ಸೊ ಖಂಡಿತ ಅದನ್ನ ತಿಳಿಸ್ತೀನಿ ನಾನು, ಯಾವ್ದಾರ ಅದಕ್ಕೆ ಒಂದು ವ್ಲಾಗ್ ಮಾಡ್ತೀನಿ. ಇವಾಗೆಲ್ಲ ಚೆನ್ನಾಗಿರಲ್ಲ, ಆರಾಮಾಗಿ ಒಂದು ರೊಮ್ಯಾಂಟಿಕ್ ಡೇ ಹೋಗ್ಬಿಟ್ಟು ಹೊಸ ವರ್ಷದಿಂದ 2020 ಇನ್ನೇನು ಮುಗಿತಾ ಬಂತಲ್ವಾ. ಸೊ ಹಂಗೆ ಒಂದು ರೌಂಡ್ ಹೊಡ್ಕೊಂಡ್ ಬರೋಣ ಅಲ್ವಾ. ಬನ್ನಿ, ಇವಾಗ ಯಜಮಾನರ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ, ಆಮೇಲೆ ಅವ್ರನ್ನ ಪಕ್ಕದಲ್ಲಿ ಕೂತ್ಕೊಂಡು ನಾನೊಂದು ರೌಂಡು. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಸರ್ತಿ ಅಷ್ಟು ದೂರ ಬರ್ತಿದ್ದೀರಿ, ರೀ ನಾನು ಓಡಿಸ್ಬೇಕು ನಿಮಗೆ ಓಡಿಸೋಕೆ ಬರುತ್ತೆ ಇಳಿರಿ ಅಂದ್ಬಿಟ್ಟು ಇಳಿಸ್ಬಿಟ್ಟು ಇವಾಗ ನಾನು ಓಡಿಸ್ತಾ ಇದ್ದೀನಿ. ನೀವು ಸೈಲೆಂಟ್ ಆಗಿ ಕೂತ್ಕೋಬೇಕು, ಏನು ಮಾತಾಡಬಾರ್ದು. ಇವರು ತುಂಬಾ ತಲೆ ತಿಂತಾರೆ, ನಾನು ಆರಾಮಾಗಿ ಓಡಿಸ್ತೀನಿ, ಹಂಗಿಡ್ಕೊ ಹಿಂಗಿಡ್ಕೊ ಅಂತ ಹೇಳ್ತಾರೆ. ನಾನು ಇದ್ರೆ ಸೇಫ್ಟಿನಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವ್ ಹೇಳಿ. ನಾನು ಒಬ್ಳ ಗಾಡಿ ತಗೊಂಡು ಹೊರಟೋಗ್ಬಿಡ್ತೀನಿ ಅಷ್ಟೇ, ಮೇಲೆ ಇಟ್ಕೊಂಡಿದ್ದೀನಿ. ಸೋ ಅದೇನ್ ಮಾಡ್ತೀನಿ, ರಿವರ್ಸ್ ಹಾಕ್ತಿದ್ದೀರಾ ನೋಡಿದ್ರ ನೋಡಿ.
ರಿವರ್ಸ್ ಆಗ್ತಿದ್ದಾಳೆ. ಓಕೆ ಬೇಡ ಮುಂದೆ ನೋಡಿ. ನಾನು ನಿಮ್ಮನ್ನ ಬಿಟ್ಬಿಟ್ಟು ಹೋಗ್ಬೇಕು ಸೋಮ್ ಆಕ್ಚುಲಿ. ಹ್ಮ್ ಹೋಗಿ ಅಂತೆ ಅದಕ್ಕೆ ತಾನೆ ಕೊಡ್ಸಿದ್ರು. ಏನು ಮಾತಾಡ್ಬಾರ್ದು ಸೈಲೆಂಟ್ ಆಗಿರ್ಬೇಕಂತೆ. ಫ್ರೆಂಡ್ಸ್ ಓಕೆ ಇವಾಗ ಇಲ್ಲಿ ಗಂಗಮ್ಮ ಗುಡಿ ಗಂಗಮ್ಮ ದೇವಿ ಅಂದ್ಬಿಟ್ಟು ಸೊ ಅಲ್ಲಿ ನಿಲ್ಸಿದ್ದೀನಿ ನಮಸ್ಕಾರ ಮಾಡೋಣ ಅಂತ ಅನ್ಕೊಂಡು. ಇಲ್ಲಿ ಇದು ಗಂಗಮ್ಮ ಸರ್ಕಲ್ ಅಂತಾನೆ ಫೇಮಸ್ ಇಲ್ಲಿ. ಸೊ ಹಾಗೆ ನಮಸ್ಕಾರ ಮಾಡೋಣ ಅಂತ ಹೇಳ್ಕೊಂಡು ಹಂಗೆ ನಿಲ್ಸಿದ್ದೀನಿ. ಸೊ ತುಂಬ ನಮ್ಮ ಯಜಮಾನ್ರಿಗೆ ಬಾಯಿ ಮಾಸ್ಕ್ ಹಾಕ್ಬಿಟ್ಟು ಕೂರಿಸ್ಬಿಟ್ಟಿದ್ದೀನಿ, ಯಾಕೆ ಅಂತಂದ್ರೆ ಜಾಸ್ತಿ ಏನು ಮಾತಾಡ್ಬೇಡಿ ನೀವು ಅಂದ್ಬಿಟ್ಟು ಮಾಸ್ಕ್ ಹಾಕ್ಬಿಡಿ ಕೂರಿಸ್ಬಿಟ್ಟಿದ್ದೀನಿ. ಆಕ್ಚುಲಿ ಇನ್ನೊಂದು ಏನು ಗೊತ್ತಾ ಇವ್ರಿಗೆ, ಇವರು ಇದಕ್ಕೆ ಅಗೇನೆಸ್ಟ್. ಯಾಕೆ ಅಂತ ಹೇಳಿದ್ರೆ ಹೊಸ ವರ್ಷಕ್ಕೆ ನಮಗೆ ಬರೋದು ಯುಗಾದಿಗೆ ಹೊಸ ವರ್ಷ, ಇದೆಲ್ಲ ನಮಗೆ ಹೊಸ ವರ್ಷ ಅಂತ ಹೇಳ್ತಾರೆ. ಆದರೂ ಕ್ಯಾಲೆಂಡರ್ ಚೇಂಜ್ ಮಾಡಲೇಬೇಕಲ್ವಾ, ಜನವರಿ ಫಸ್ಟ್ ಅಂದಮೇಲೆ ಇದನ್ನು ಸೆಲೆಬ್ರೇಟ್ ಮಾಡೋಣ ಅದನ್ನು ಸೆಲೆಬ್ರೇಟ್ ಮಾಡೋಣ ಅಂತ. ಇದ್ರ ಬಗ್ಗೆ ಇನ್ನೊಂದ್ಸಲಿ ಮಾತಾಡ್ತಾರೆ, ಇವ್ರು ಬಿಟ್ಟರೆ ಲೆಕ್ಚರ್ ಹೊಡಿತಾ ಇರ್ತಾರೆ ಬಿಡಿ, ಅದ್ರ ಬಗ್ಗೆ ಏನಿಲ್ಲ. ನನ್ನ ಮಗ ಅಂತೂ ಹ್ಯಾಪಿ ಆಗಿದ್ದಾನೆ, ಅವನು ಎಂಜಾಯ್ ಮಾಡ್ತಾ ಇದ್ದಾನೆ, ಅವನು ಎಂಜಾಯ್ ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ. ದೇವಸ್ಥಾನಕ್ಕೆ ಹೋಗಿಲ್ಲ, ಹೋಗ್ಬೇಕು ಒಂದಿನ, ರಕ್ಷಿತ್ ಕರ್ಕೊಂಡು ಬಂದ್ಬಿಟ್ಟು ಒಂದಿನ ಹೋಗ್ತೀನಿ ಆಯ್ತಾ. ನನ್ನ ಕುರುಬನ ರಾಣಿ ಎಲ್ಲ ಸೇರಿ ಎರಕವಾಯ್ದ ನಂತರ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನೋಡಿ ಫುಲ್ ಎಲ್ಲ ಲೈಟ್ ಸೆಟ್ಟಿಂಗ್ ಎಲ್ಲ ಬಿಟ್ಬಿಟ್ಟಿದ್ದಾರೆ ಇವಾಗ್ಲೇನೆ. ಜಾಸ್ತಿ ಇಲ್ಲ, ಒಂದ್ ಸ್ವಲ್ಪ ಜನ ಅಷ್ಟೇ. ಆಕ್ಚುಲಿ ವರ್ಷ ವರ್ಷ ಇಲ್ಲಿ ಆಂಪಿ ಥಿಯೇಟರ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರಂತೆ. ಸೊ ಈ ವರ್ಷ ಈ ರೀತಿ ಇರೋ ಕಾರಣ ಮಾಡಿಲ್ಲ. ಓಕೆ ಫ್ರೆಂಡ್ಸ್, ಸುತ್ತಾಡ್ಕೊಂಡು ಬಂದಿದ್ದು ಒಂದು ರೌಂಡು, ಎಷ್ಟು ಒಂದು 80% ಕಲ್ತಿದ್ದೀನಿ ಇವಾಗ ನೀಟಾಗಿ ಓಡಿಸೋದನ್ನ. ಭಯನೇ ಇಲ್ಲ ಒಂಚೂರು, ಏನು ಭಯ ಅಂತ. ಸರ್ಟಿಫಿಕೇಷನ್ಗೂ ಕೊಟ್ಟಿಲ್ಲ, ಎಲ್ಲೆಲ್ಲ ಅಷ್ಟೇ ಇರೋದು, ಡಿ ಎಲ್ ಇಲ್ಲ. ಅದು ಕೊಟ್ಮೇಲೆ ಫುಲ್ 100% ಆಗುತ್ತೆ, ಆದರೂ ಓಡಿಸ್ತೀವಪ್ಪ, ಏನು ಭಯ ಆ ಥರ ಎಲ್ಲ ಏನಿಲ್ಲ. ನೋಡಿದ್ರಾ ಖಾಲಿ ರೋಡಲ್ಲಿ ಏನಿಲ್ಲಮ್ಮ, ನಾನು ಮಾಮೂಲಿ ದೊಡ್ಡ ರೋಡಲ್ಲೇ ಓಡಿಸಿದ್ದೀನಿ. ಓಹೋ ನೋಡಿದ್ರ, ಇವ್ರ ಮಾತ್ರ ಎಕ್ಸ್ಪರ್ಟ್ ಅಂತೆ, ನಾವೇನು ಇಲ್ವಂತೆ. ಓಕೆ, ಲುಕ್ಗಳು ಸ್ಟೇ ಕೇಸ್ ಹತ್ರ ಎಲ್ಲ ಓಡಾಡ್ತಾ ಇದಾವೆ. ಎಲ್ಲಿಂದ ಬೇಕಾದಿದ್ದ ಬಲೂನ್ ಎಲ್ಲೆಲ್ಲಿ ಬಂದಿದ್ದಾವೆ ನೋಡಿ, ಏನೇನೋ ಮಾಡಿದ್ದಾರೆ ಪಾಪ. ಬಲೂನ್ ಅಂಟಿಸಿದ್ರೇನು ಮಕ್ಕಳೆಲ್ಲ ಸೇರ್ಕೊಂಡು. ಗುಡ್ ಬೈ 2020, ಹ್ಯಾಪಿ ನ್ಯೂ ಇಯರ್ 2021. ಸೊ ಇನ್ನು ಏನೇನೋ ಮಾಡ್ತಾ ಇದ್ದಾರೆ, ಶೌರ್ಯ ಮನೆಯಲ್ಲಿ ಇದ್ದಾನೆ ಅವನು. ಸರಿ ಇಲ್ಲಿ ಹಾಯ್ ಮಾಡು, ಹಾಯ್ ಫ್ರೆಂಡ್ಸ್ ಮಾಡಮ್ಮ, ಸರಿ ಹಾಯ್ ಫ್ರೆಂಡ್ಸ್ ಮಾಡು, ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್.
ಇಲ್ಲ ಸ್ವಲ್ಪ ಬ್ಲ್ಯಾಕ್ ಇದಾವೆ ಹುಡುಗಿ ಕಲರ ಇದೆಲ್ಲ ಪ್ರಜ್ವಲ್ ಮತ್ತೆ ರಕ್ಷಿತ್ ಪ್ರಿಪರೇಷನ್ ನೋಡಿ ಶೌರ್ಯ ಮಮ್ಮಿ ಏನ್ ಕುಡಿತಿದ್ದಾರೆ ಮ್ಯಾಂಗೋ ಜ್ಯೂಸ್ ಕುಡೀರಿ ಅಂತ ಹೇಳಿದ್ರೆ ಫ್ರಿಡ್ಜ್ ಇಂದ ಇದನ್ನ ತಂದಿದ್ದಾರೆ ಹಾ ಪ್ಯೂರ್ ವೈನ್ ಅದು ಕೂರ್ಗಿವ್ರಲ್ಲ ಕೂರ್ಗ್ ವೈನ್ ಅದು ಅಲ್ಲಿಂದ ತಂದಿದ್ರು ಸೊ ಇವಾಗೆಲ್ಲ ಸುಮ್ಮನೆ ವಿಡಿಯೋ ಅವ್ರೇನೋ ತೋರ್ಸಕ್ಕೆ ಅಂತ ತಂದಿದ್ದು ಈ ಕಡೆ ಕಾಂಪಿಟೇಷನ್ ನಡೀತಾ ಇದೆ ಮಕ್ಕಳು ಯಾರು ಜ್ಯೂಸ್ ಫಸ್ಟ್ ಇಷ್ಟು ನಿಮ್ಗೆನಾ ಬೆಳಗ್ಗೆ ಅಷ್ಟೊತ್ತಿಗೆ ಓಲ್ಡ್ ಇದೆ ಅದೇ ಓ ನನ್ ಮಕ್ಕಳ್ರ ಜ್ಯೂಸ್ ಕುಡಿಯೋ ಚಾಲೆಂಜ್ ಇದನ್ನೇ ಇಷ್ಟೊಂದು ಕಾಂಪಿಟೇಷನ್ ನೀವು ಮಾಡೋರು ಮುಂದೆ ಚಿಪ್ಸ್ ಲೇ ಜ್ಯೂಸ್ ಕುಡ್ದು ಚಿಪ್ಸ್ ತಿನ್ನದಾ ಏ ನೀವ್ಯಾರು ವಿನ್ನಲ್ಲ ಕಣೋ ಇವನು ವಿನ್ನು ದೊಡ್ಡ ಬಾಟ್ಲಿ ಆಗ್ಬಿಟ್ಟು ಶೌರಿ ಅಲ್ಲ ಶೌರಿ ಯಾರು ವಿನ್ನರ್ ರಕ್ಷಿತ್ ವಿನ್ನರ್ ಓಕೆ So different than when back when we had it easy. Now you don't believe me when I say I'll change. But how can I lose you now? Who are